ಆಗಸ್ಟ್ ಹನ್ನೊಂದು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಪ್ರಕಟಣೆ ಎರಡು ಹತ್ತು ಇನ್ನು ಸ್ವಲ್ಪ ಸಮಯದಲ್ಲಿ ಪರೀಕ್ಷೆಗಳು ಮುಗಿಯುವವು ಈ ಸ್ವಲ್ಪ ಸಮಯದಲ್ಲಿ ನಾವು ಪರೀಕ್ಷೆಗಳ ಕಾಲದಲ್ಲಿರುತ್ತೇವೆ ಈ ಪರೀಕ್ಷೆಗಳು ನಮ್ಮನ್ನು ನಾವು ನಿರೀಕ್ಷಿಸುವ ಮಹಿಮೆಯಲ್ಲಿ ಸೇರಿಸಲು ಯೋಗ್ಯರನ್ನಾಗಿಯೋ ಅಥವಾ ಸೇರದಿರಲು ಅಯೋಗ್ಯರನ್ನಾಗಿಯೋ ಈ ಪರೀಕ್ಷೆಗಳು ರುಜುವಾತುಪಡಿಸುವುದು ಇವುಗಳನ್ನು ನಾವು ಪ್ರಶಂಸಿಸುವುದಾದರೆ ಕರ್ತನು ನಡೆದಂತೆ ನಾವು ನಡೆಯೋಣ ಇದು ನಮ್ಮ ಜೀವನದಲ್ಲಿ ಅಥವಾ ಬೇರೆ ಇನ್ನಾವುದರಲ್ಲಿ ಇದೆಯೇ ಎಂಬುದನ್ನು ಗಮನಿಸಿ ಕರ್ತನೆಗೆ ಸಮರ್ಪಿಸೋಣ ಅದನ್ನು ಕರ್ತನು ಅಂಗೀಕರಿಸುವನು ಈ ಅಂಗೀಕರಿಸುವಿಕೆ ನಾವು ಮಾಡುವ ಕ್ರಿಯೆಗಳ ಯೋಗ್ಯತೆಯಿಂದಲ್ಲ ಅಥವಾ ತ್ಯಾಗದಿಂದಲ್ಲ ಆದರೆ ಕ್ರಿಸ್ತನು ನಮಗಾಗಿ ಸಮರ್ಪಿಸುವ ಯಜ್ಞದ ಫಲದಿಂದ ಮಾತ್ರ ನಮ್ಮ ಪ್ರತಿಷ್ಠಿತ ಜೀವಿತದಲ್ಲಿ ನಾವು ಕರ್ತನಿಗಾಗಿ ಕಳೆಯುವ ದಿನಗಳು ಮತ್ತು ಗಳಿಗೆಗಳು ಸಮರ್ಪಕವಾಗಿಯೂ ಹಾಗೂ ನಾವು ನಮ್ಮ ಸ್ವಾರ್ಥತೆಗಾಗಿ ಕಳೆದ ಸಮಯ ಮತ್ತು ದಿನಗಳನ್ನು ಸಹ ಗಮನಿಸಬೇಕು ಹಾಗೂ ಈ ವಿಷಯಗಳ ಬಗ್ಗೆ ನಾವು ಕಾಲವನ್ನು ಇತರರ ಬಗ್ಗೆ ನಮ್ಮ ಕರ್ತವ್ಯಕ್ಕನುಸಾರ ಸಕಾರಣವಾಗಿ ದೇವರ ವಾಕ್ಯಕ್ಕನುಸಾರವಾಗಿ ಕಳೆಯುವ ಕಾಲಕ್ಕಿಂತ ಹೆಚ್ಚು ಕಾಲವನ್ನು ವ್ಯರ್ಥವಾಗಿ ಕಳೆದಿದ್ದೇವೆಯೇ ಎಂಬುದನ್ನು ಲೆಕ್ಕ ಹಾಕಬೇಕು ಹೀಗಿರುವಲ್ಲಿ ನಾವು ನಮ್ಮ ಹರಕೆಯನ್ನು ಕರ್ತನಿಗಾಗಿ ಎಷ್ಟರ ಮಟ್ಟಿಗೆ ತೀರಿಸುವೆವು ಎಂಬುದನ್ನು ಮುಖ್ಯವಾಗಿ ಗಮನಿಸಬೇಕು ಆಮೆನ್